ನಿನ್ನೆ ವಿಡಿಯೋದ ನಿಮಗೆ ನೀಟಾಗಿ ಅನ್ಲೋಡ್ ಮಾಡೋದನ್ನೆಲ್ಲ ತೋರಿಸಿಲ್ಲ, ಬಿಸಿ ಇದ್ದೆ. ಇವತ್ತು ತೋರಿಸ್ತದೆ ನೋಡ್ರಿ, ನಾಲ್ಕು ಜನ ಅನ್ಲೋಡ್ ಮಾಡ್ತಿದ್ದಾರೆ. ಈ ಥರ ಟ್ರೇನ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಬಂದು 64 ರುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಟನ್ ಮೇಲೆ ಸೈಜ್ ಚೆನ್ನಾಗಿ ಬಂದಿದ್ವಿ ಈ ಸತಿ. ಇದು ಮೂರನೇ ದಿನ ಪ್ಯಾಕಿಂಗ್ ಮಾಡ್ತಾ ಇರೋದು. ಇನ್ನು ಪ್ಯಾಕರ್ಸ್ ಮತ್ತು ಲಾರಿ ಬಂದಿಲ್ಲ. ಇವತ್ತು ಲಾಸ್ಟ್ ಒಂದು 14-15 ಟನ್ ಆಯಿತು ಫಸ್ಟ್ ಕಟ್ಟಿಂಗು. ಸೆಕೆಂಡ್ ಕಟ್ಟಿಂಗ್ ಇನ್ನು ಬಾಕಿ ಇದೆ, ನೋಡಬೇಕು. ನಮ್ಮ ಗಿಡದಲ್ಲಿ ಕಡಿಮೆ ಅಂದ್ರೂ ಇನ್ನು 35-40 ಕೆಜಿ ಬಾಕಿ ಇದೆ ಏನಕ್ಕೆ ಹೇಳೋದು. ಇವತ್ತು ಬರೀ ಬಂದಿರೋದೇ ಒಂದು ಗಿಡಕ್ಕೆ ಒಂದು 5-6 ಕೆಜಿ ಬಂದಿದೆ ಅಷ್ಟೇ. ನಿಧಾನಕ್ಕೆ ತುರ್ಬೇಕು, ಹಂಗೆ ಸೌಂಡ್ ಬರಬಾರ್ದು ನಿಧಾನಕ್ಕೆ. ಹಾಂ, ಟ್ರೇ ಅಣ್ಣಿ ಟಚ್ ಆಗಬಾರ್ದು. ಹಾಂ, ಇಲ್ಲಿ 6 ಜನ ಅನ್ಲೋಡಿಂಗ್ ಮಾಡ್ತಾರೆ, ಅಂದರೆ ಲೋಡಿಂಗ್ ಇವರೇ ಮಾಡ್ಕೊತಾರೆ ಮತ್ತು ಅನ್ಲೋಡಿಂಗ್ ಬಂದು ಇವರೇ ಮಾಡಬೇಕು. ಅಲ್ಲಿ ಒಂದು 30 ಜನ ಲೇಬರ್ ಕಟ್ ಮಾಡ್ತಿದ್ದಾರೆ. ಕರೆಕ್ಟ್ ಆಗುತ್ತೆ, ಇವರು ಇಲ್ಲಿ ಅನ್ಲೋಡ್ ಮಾಡಿ ಹೋಗೋಷ್ಟೊತ್ತಿಗೆ ಟ್ರೇ ಫುಲ್ ರೆಡಿ ಇರ್ತವೆ, ಮತ್ತೆ ಅವನ್ನ ಟ್ರಾಲೆ ಹಾಕೊಂಡು ತಗೊಂಬಂದಿಲ್ಲಿ ಅನ್ಲೋಡ್ ಮಾಡ್ತಾರೆ. ಒಟ್ಟು ಟೋಟಲ್ ಆಗಿ ಇವತ್ತು ಗಾಡಿ ಲೋಡ್ ಆಗ್ಬೇಕಂದ್ರೆ ಒಂದು 6-7 ಗಾಡಿ ಬೇಕು. ನೋಡಬೇಕು, ಶಾರ್ಟೇಜ್ ಆಗ್ಬೋದು ಅನ್ಸುತ್ತೆ. ಮೇಲ್ಗಡೆ ಸ್ವಲ್ಪ ಗ್ರೀನ್ ಜಾಸ್ತಿ ಇದೆ, ಗ್ರೀನ್ ಇರೋದನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಅವರು ಕಟ್ ಮಾಡಿದ್ರೆ. ಅದು ಕಟ್ ಮಾಡೋದು ನಮಗೂ ಆಸೆ, ಗ್ರೀನ್ ಇರೋದಕ್ಕಿಂತರೆ ಇನ್ನ ಸೈಜ್ ಬರ್ತಾ ಇರುತ್ತೆ. ಅದು ಕಡಿಮೆ ಅಂದ್ರೂ ಇನ್ನ 100-150 ಗ್ರಾಮ್ ಜಾಸ್ತಿ ಆಗುತ್ತೆ ಅದು. ಅದ್ರ ಲೇಬರ್ ಒಬ್ಬೊಬ್ರು ಜಾಯಿಂಟ್ ಅಲ್ಲಿ ಇರ್ತಾವಲ್ಲ ಫ್ರೂಟ್ಸು, ಅವು ಮಾತ್ರ ಕೀಳ್ಬೇಕಾದ್ರೆ ಗ್ರೀನ್ ಮತ್ತು ರೆಡ್ ಎರಡು ಬರ್ತವೆ. ಆ ಥರ ಬಂದಿರೋದು ಕಡಿಮೆ ಅಂದ್ರೂ ಒಂದು ಗಾಡಿಗೆ ಒಂದು 4-5 ಟ್ರೈ ವೇಸ್ಟ್ ಆಗುತ್ತೆ. ಇವ್ರು ಇಲ್ಲಿವರೆಲ್ಲ ಲೇಬರ್ ಇದೇ ತರ ಮಸ್ತಿ ಮಾಡ್ಕೊಂತ ಪ್ಯಾಕ್ ಮಾಡ್ತಿದ್ದಾರೆ. ಇವರು ರಾಂಚಿ ಅವರು, 3 ಜನ ರಾಂಚಿ ಅವರು ಮತ್ತು 3 ಜನ ಲೋಕಲ್ ಅವರು. ಅವ್ರಿಗೆ ತಿಂಗಳು ಪೇಮೆಂಟ್ ಅಂತೆ, ಕೇಳಿ ಅವ್ರಿಗೆ ತಿಂಗಳು ಪೇಮೆಂಟು ಸರ್ ಅಂತ ಹೇಳಿದರು. 18,000 ಅಂತ ಎವ್ರಿ ಮಂತು. ಕೆಲಸ ಇದ್ರೂ ಪೇಮೆಂಟ್ ಕೊಡ್ಬೇಕಂತ ಅವ್ರಿಗೆ, ಕೆಲಸ ಇಲ್ಲದೆ ಇದ್ರೂ ಕೊಡ್ಬೇಕಂತ. ಊಟನ ಅವ್ರ ಓನರೇ ಕೊಡ್ತಾರೆ. ಕೆಲಸ ಮಾಡೋದು ಬಿಟ್ಟು ಕಡ್ಲಿ ತಿನ್ಕೊಂತ ಕುಂತ್ರ ಕೆಲಸ ಹೋಗಬೇಕು. ಏರತ್ನಮ್ಮ, ಇವತ್ತು ಕಣ್ಣದಲ್ಲಿ ಕೆಲಸ ಇರೋದು ಏನಪ್ಪ ಅಂದರೆ, ಮೊನ್ನೆ ತಗೊಂಬಂದಿರೋ ಒಟ್ಟನ್ನ ಬಣವಿಗೆ ಹಾಕ್ಬೇಕು. ಅಂದರೆ ಶೇಂಗಾ ಒಟ್ಟು ಒಂದು ಲೋಡು, ಉಳ್ಳಿ ಒಟ್ಟು ಒಂದು 3 ಲೋಡ್ ಇದೆ. ಅಂದರೆ ಇದನ್ನು ಯಾವ ರೀತಿ ಅಂದರೆ, ತೆಳಗಡೆ ಒಂದು ಸ್ಟೆಪ್ಪು ಉಳ್ಳಿ ಒಟ್ಟು ಹಾಕ್ಬೇಕು, ಆಮೇಲೆ ಮೇಲ್ಗಡೆ ಈ ಥರ ಶೇಂಗಾ ಒಟ್ಟು ಹಾಕಿ ಮತ್ತೆ ಇದ್ರ ಮೇಲೂ ಮತ್ತೊಂದು ಲೇಯರ್ ಉಳ್ಳಿ ಒಟ್ಟು ಹಾಕಿ ಇದು ಫುಲ್ ಕವರ್ ಆಗಬೇಕು. ಇದು ಫುಲ್ ಇಷ್ಟು ಮಟ್ಟ ಕವರ್ ಆದರೆ ಒಂದು 6 ತಿಂಗಳು ಆಗುತ್ತೆ. ಇಲ್ಲಿ ಹಾಕಿದೆ ನೋಡಿರಿ, ಈ ಥರ ಲೇಯರ್ 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 ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಥರ ಲೇಯರ್ ಲೇಯರಾಗಿ ಹಾಕಬೇಕು. ನಗ ಹಾಕೋದಕ್ಕೆ ಎಲ್ಲೇ ಇವತ್ತು? ಇವತ್ತು ಮುಗಿತೈತ್ರಿ, ಪೂರ್ತಿ ಮುಗಿಬೇಕು. ಇಷ್ಟು ಸ್ಟೆಪ್ ಹಾಕಿದ್ದಾರೆ, ಇಷ್ಟು ಇಲ್ಲಿದೆ ಅಲ್ಲ, ಇದು ತೆಗ್ಗು ಕಾಣಿಸ್ತಾ ಇದೆ ನಿಮಗೆ. ಈ ತೆಗ್ಗು ಅಂದ್ರೆ ಇದನ್ನ ಫಿಲ್ ಮಾಡ್ಬೇಕು. ಇವಾಗ ಉಳ್ಳಿ ಒಟ್ಟು ಹಾಕಿದಾರೆ, ಇವಾಗ ಮತ್ತೆ ಶೇಂಗಾ ಒಟ್ಟ ಫಿಲ್ ಮಾಡ್ಬೇಕು. ಅಂದ್ರೆ ದಡ ಕಟ್ಟಿದ್ದಾರೆ, ಇವಾಗ ಇದು ಫುಲ್ ದಡ ಕಟ್ಟಿದ್ದಾರೆ. ಮುಂಚೆ ದಡ ಕಟ್ಕೊಂಡು ಆಮೇಲೆ ಒಟ್ಟನ್ನ ಹಾಕ್ಬೇಕು. ಇದು ಫುಲ್ ಆಯ್ತು ಅಂದ್ರೆ ಮತ್ತೆ ದಡ ಕಟ್ಟಬೇಕು, ಮತ್ತೆ ಆಮೇಲೆ ಒಟ್ಟು ಹಾಕ್ಬೇಕು. ಇದು ಇವತ್ತಿಗೆ ಕ್ಲೋಸ್ ಆಗಲ್ಲ ನೋಡಿ, ಯಾರೋ ರೋಡ್ಕಿ ಚಿಡಿ ತಿಂದಿಲ್ಲ ಪ್ಲಾಸ್ಟಿಕ್. ನನಗೆ ಅನ್ಸೋ ಮಟ್ಟಿಗೆ ಇರೋ ಒಟ್ಟನ್ನು ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಒಟ್ಟು, ಇದೆಲ್ಲ ಅನ್ಸೋ ಮಟ್ಟಿಗೆ ಇಷ್ಟು ಲೆವೆಲ್ ಅಂತ ಆಗುತ್ತೆ. ಅಂದರೆ ಒಂದು 8 ಮಂತ್ಸ್ ಆಗ್ಬೋದು, ನನಗೆ ಅನ್ಸೋ ಮಟ್ಟಿಗೆ ಒಂದು 8 ಮಂತ್ಸ್ ನಮ್ಮ ಹಸುಗಳಿಗೆ ಹಾಕ್ಬೋದು. ಅಂದರೆ ಹಾಕೋದೇ ಒಂದು ಟೈಮ್ ಅಲ್ಲ, ಪ್ರತಿದಿನ
ಇದರ ಜೊತೆಗೆ ಒಡ್ನೆಗಳದು ಹುಲ್ಲನ್ನ ತರ್ತಿದ್ದು ಇವಾಗ ಸಿಗ್ತಾ ಇಲ್ಲ ಮಳೆಗಾಲ ಮುಗಿತಲ್ಲ ಇದನ್ನ ಹಾಕ್ತಾರೆ ಇವಾಗ ಒಂದು ಬಾರ್ಲಿ ಹಾಕಿದ್ರೆ ಇನ್ನೊಂದು ಬಾರ್ಲಿಗೆ ಹಾಕ್ಬೇಕು ಇವಕ್ಕೆಲ್ಲ ಹಾಕಲ್ಲ ಇವಕ್ಕೆಲ್ಲ ಡ್ರೈ ಫುಡ್ ಹಾಕಲ್ಲ ಅಂದ್ರೆ ಮೆಕ್ಕೆಜೋಳ ಆಮೇಲೆ ಶೇಂಗ ಒಟ್ಟು ಉಳ್ಳಿ ಒಟ್ಟು ಅದನ್ನೇ ಹಾಕೋದು ಏನು ಬೇಕು ಏನು ಇಲ್ಲ ಕುರಾಸಿ ಬಾ ಇದನ್ನ ಫೇವರೇಟ್ ಇಲ್ಲಿದೆ ನೋಡಿ यार भूख ठंडा करता ना कई तो कल कई तो नोड़ टीवी कल अर्थ आता कई तो कड़े नमु अर्थ आता ಇನ್ನೊಂದೇನ್ ಗೊತ್ತಾ ಅಲ್ಲಿ ಒತ್ತರ ಒಂದು ಒಳ್ಳೆ ಗುಡ್ ಫಂಗಸ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಫಸ್ಟ್ ಕರೆ ಕಡಿಗೆಂಡಬೇಕು ಎಲ್ಲ ಮೇಲೆಗಿರೋನ ಈ ತರ ನೆಲಕ್ಕೆ ಅದು ಆಲ್ ಗಟ್ಟಿ ಆಗಿರುತ್ತೆ ತುದಿಗೆ ಒಳ್ಳೆ ಆಲ್ ಬರಬೇಕು ಅಂದ್ರೆ ಈ ತರ ಆಲ್ ತಂದಬೇಕಂದ್ರೆ ಏನು ಬಾಳ ಆಲ್ ಕೊಡಲ್ಲ ಒಂದು ಎರಡರಿಂದ ಮೂರು ಲೀಟರ್ ಕೊಡುತ್ತೆ ಅಂತ ನಾನು ಹೇಳ್ತಿದ್ದೆ ಯಾಕಂದ್ರೆ ಮುಚ್ಚೆ ತರ ಕೊಡ್ತಿರ್ತಲ್ಲ ಕಡಿಮೆ ಆಲ್ ಕೊಡ್ತಾರೆ काल कटे हाल करी अदर स्टैंड काल कटदे सर्वे उड़ीत ಸೇಫ್ಟಿಗೋಸ್ಕರ ಈ ತರ ಸ್ಟ್ಯಾಂಡ್ ಮಾಡಿದೀವಿ ಇದು ಹೊಸ ಸ್ಟೋರ್ ಕಾಣಿಸ್ತೈತಲ್ಲ ಇದು ಹೊಸ ಸ್ಟೋರ್ ಮೇಡ್ ಇನ್ ತೈವಾನ್ ಅಲ್ಲಿ ಚೀನಾ ಚೀನಾ ನಾನು ಆಲ್ ಕರಿ ರೆಂಗ್ ಕರಿತೀನಿ ಗೊತ್ತಾ ನಿಧಾನ ಕರಿಯೋದು ಕರಕ್ಕೆ ಜಾಸ್ತಿ ಆಗ್ಬೇಕಲ್ಲ ನಿಧಾನ ಕಾಲ್ ಕರಿಕೆ ಏಮನಿಕ ನಿನಗೆ ಬೇಕಾ ಜಾಸ್ತಿ ಕರಕ್ಬೇಕು ಕರಕ್ಕೆ ನೋಡಲ್ಲ ಅಮ್ಮ ಅಂತ ಹೇಳ್ತಾರೆ ಪಾಪ ಕರ ಒಂಥರ ಡಿಬಾಸ್ ಇದ್ದಂಗೆ ಕಟ್ 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 ಕರೆಕ್ ಬಿಟ್ಟಿಲ್ಲ ಕರ ಎರಿ ಮಲ್ಲಿಗೆ ಕೊಡಿಕೆ ಮೈನ್ ಮಲ್ಲಿಗೆ ಒಂದು ಮಲ್ಲಿಗೆ ಬರಬೇಕಾ ಒಂದು ಮಲ್ಲಿಗೆ ಅಂತೋಸ ಎಷ್ಟು ಬಿಡಬೇಕು ಎಷ್ಟು ಬಿಡು ಕ್ಯಾಲ್ಡಾ ಒಂದ ನಾಲ್ಕು ಅಲ್ಲಲೆ ಒಂದು ಮಲ್ಲಿಗೆ ಬಿಡಬೇಕಾ ಎರಡು ಮಲ್ಲಿಗೆ ಬಿಡಬೇಕಾ ಮೂರು ಮಲ್ಲ ಮೂರು ಚಂಬ ಮೂರು ಮಲ್ಲ ನಾಲ್ಕು ಚಂಬ ಮತ್ತೆ ನಾಲ್ಕು ಎಷ್ಟಾಕಿ ಬಾಳ ಹಾಕಿ
ಅದು ಯಾಕೆ ಜಾಸ್ತಿ ಫುಡ್ ತಿಂದಿಲ್ಲ ಇದರ ಫುಡ್ ತಿಂದಿಲ್ಲ ಸಪರೇಟ್ ಆಗಿ ಇಡಬೇಕು ಮತ್ತೆ ಎಲ್ಲಾನು ಮುಂದಕ್ಕೆ ಹಾಕ್ತಾರೆ ಮೋಸ್ಟ್ ಇವರು ಬಾ ಆಲ್ ಇಂಡಿಯಾ ಅವನಲ್ಲ ಅವನು ಇನ್ನು ಎಷ್ಟದವ ಇನ್ನು ಮೂರದವ ಇನ್ನು ಒಂದು ಎರಡು ಮೂರು ನಾಲ್ಕಿದವ ಆಲ್ಮೋಸ್ಟ್ ನಾಲ್ಕು ಕರೆದಿದ್ದಾನೆ ಇನ್ನೊಂದು ಒಂದು ಐದು ಆಲ್ ಕರೆದಿರ್ತಾನೆ ಐದರಲ್ಲಿ ಒಂದು ಎರಡು ಕರುನೆ ಕುಡಿಯಕ್ಕೆ ಬಿಡ್ತಾರೆ ಫೀಮೇಲ್ ಇರೋನ್ನ ಜಾಸ್ತಿ ಕರೆ ಕುಡಿಯಕ್ಕೆ ಬಿಡ್ತಾರೆ ಅದು ಅಲ್ಲಿ ಕಾಣಿಸಿದ್ರೆ ಸ್ವಲ್ಪ ಸ್ವೀಟ್ ಇದೆ ಅದು ಜಾಸ್ತಿ ಕರ್ತಾರಲ್ಲ ಅದು ಕರುನೆ ಕುಡಿಯುತ್ತೆ कड़मे स्ट्रक्चर चेंज नोड्री कोंग स्वल्प कोप जास्ती है ಪ್ರತಿ ಜನ ರೊಟ್ಟಿನ ಏನು ದೋಸೆಗೆ ಬೇಜಾರಾಗುತ್ತೆ ಅಂತ ನಾವು ತೋರಿಸಲ್ಲತ್ತೆ ಇವತ್ತೇನ ಕಂಟೆಂಟ್ ಇದು ಇಷ್ಟು ನೋಡಕ್ಕೆ ಇಷ್ಟು ಚಿಕ್ಕದೈತೆ ಹಿಂಗ್ ಓದಿದ್ದೆ ಅಂದ್ರೆ ಸ್ವಲ್ಪ ಓದಿದ್ದೆ ನಿರ್ತಮ್ಮ ಮಲೆ ತುಂಬಾ ಸ್ಮೂತ್ ಇದು ನೋಡು ಆಲ್ ಹೆಂಗ್ ರೀತಿ ಐತೆ ಎಲ್ಲ ನಮ್ಮ ತೋಟಕ್ಕೆ ಹೋಗುತ್ತೆ ಫಸ್ಟ್ ಒಂದು ರೌಂಡು ನೆಲಕ್ಕೆ ಹಾಕಿ
ಸರಿಯಪ್ಪ ಮೆಲ್ಕ್ 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 ಒದಿವಂತೆ ಒದಿವಂತೆ ಹಾಲು ಕಟ್ಟಿವಿ ನೀನು ಒದಿತಿ ಅಂತಾನೆ ಗೊತ್ತು ನಮಗೆ ಹಾಲು ಕರೆದ್ರೆ ಹಿಂಗೆ ನೋಡ್ಕೊಂಡ್ರೆ ಹಿಂಗೆ ಕಾಣುತ್ತದೆ ಏನಕ್ಕವೆ ಏನಕ್ಕವ ನೋಡಿ ನೋಡಿ ನೋಡಲ್ ಹೆಂಗದ ಅದಕ್ಕೆ ಅಂತ ಹಾಲು ಕರಿಬೇಕು ಹಾಲು ಕರಿ मेल कटी गंट उड़ी गंट उड़ी सगुणी हाँ ಕರಿಯಕ್ಕೆ ರೆಡಿ ಆಗಿರಲಿಲ್ಲ ಅಂದ್ರೆ ತೋಸಿರಲಿಲ್ಲ ಅಂತ ನಮ್ಮ ಲ್ಯಾಂಗ್ವೇಜ್ ನೋಡಿ ಉಚ್ಚ ಹೋಯ್ತಾ ಪ್ರೊಸೆಸ್ ಅಂತ ಅರ್ಥ ಬದಕಂಡ್ಯಾ ಆಕ್ಚುಲಿ ಪಾರ್ವಳಂದ್ರೆ ನನಗೆ ಯಾಕೆ ಇಷ್ಟ ಸಾಕಿದ್ರಿಂದನೇ ಇಷ್ಟಕ್ಕೊಂದು ಸಾಹಸ ಕಾರಣ ಆಗಿದೆ ಅದು ಒಂದು ಟೈಮ್ ಯಾವಾಗಾದ ಹೇಳ್ತೀನಿ ಅಂದ್ರೆ ನನ್ನ ಲೈಫಿಗೆ ಬಹಳ ಹತ್ರವಾಗಿರೋ ಪ್ರಾಣಿ ಅಂದರೆ ಪಾರ್ವಳ ನಾನು ಯಾವಾಗಾದರೂ ಫ್ರೀ ಇದ್ದಾಗ ಪಾರ್ವಳದ ಒಂದು ಕತೆ ಹೇಳ್ತೀನಿ ನಿಮಗೆ ನೋಡಿ ಚಿಕ್ಕದೇನು ಪಾಪ ಮರಿ ಕತ್ತಿಗೆ ಪ್ಲಾಸ್ಟಿಕ್ ಉರಿ ಸಿಗಾಕೊಂಡಿತ್ತು ಬಿಡಿಸಿದ ಅದು ತಾಯಿ ನೋಡಲ್ಲ ಹಾರಾಡ್ತೈತಿ ಓಕೆಯಾ
ಯು ವಾಂಟ್ ಟು ಗೋ ಗೋ